ಆ ದಿನಗಳು ಚೇತನ್ ಅನ್ನೋದಕ್ಕಿಂತ ವಿವಾದಗಳ ಚೇತನ್ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಚೇತನ್ ಅಹಿಂಸಾ ಒಂದಲ್ಲೊಂದು ವಿವಾದಗಳ ಮೂಲಕ ಸುದ್ದಿಯಾಗುತ್ತಲೇ ಇದ್ದಾರೆ. ಒತ್ತಡ ಹತಾಶೆಯಿಂದ ಈ ರೀತಿ ಆಗಿದ್ದಾರೋ ಗೊತ್ತಿಲ್ಲ, ಪ್ರತಿನಿತ್ಯ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ಳುತ್ತಲೇ ಇರ್ತಾರೆ. ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡಬೇಕು, ಭಿನ್ನತೆ ಇರಬೇಕು. ಆದ್ರೆ ಚೇತನ್ ಭಿನ್ನತೆ ವಿಚಾರದಲ್ಲಿ ಎಲ್ಲೇ ಮೀರಿದ ಎಡಪಂಥೀಯನಾಗಿದ್ದಾರೆ ಅಂದ್ರೂ ತಪ್ಪಾಗಲ್ಲ. ಹಾಗಾದ್ರೆ ಚೇತನ್ ಅಹಿಂಸಾ ಯಾರು, ಅಮೆರಿಕದಲ್ಲಿ ಇವರು ಏನ್ ಮಾಡಿದ್ರು, ಅವರನ್ನ ವಾಪಸ್ ಅಮೆರಿಕಕ್ಕೆ ಕಳುಹಿಸುವ ಕೆಲಸ ಸದ್ದಿಲ್ಲದೆ ನಡೆಯುತ್ತಿದೆಯಾ, ಇಲ್ಲಿದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ. ನಟ ಚೇತನ್ 1983ರಲ್ಲಿ ಅಮೆರಿಕದಲ್ಲಿ ಜನಿಸಿದರು. ಚೇತನ್ ತಂದೆ ತಾಯಿ ಕರ್ನಾಟಕದ ಮೂಲದವರಾಗಿದ್ದು ಅಮೆರಿಕದಲ್ಲಿ ಶಿಕ್ಷಣ ಮುಗಿಸಿ ಅಲ್ಲೇ ಕೆಲಸಕ್ಕೆ ಸೇರಿಕೊಂಡಿದ್ರು. ಹೀಗಾಗಿ ನಟ ಚೇತನ್ ಜನನ ಕೂಡ ಅಮೆರಿಕದಲ್ಲೇ ಆಯಿತು. ಚೇತನ್ ಆರಂಭಿಕ ಶಿಕ್ಷಣ, ಉನ್ನತ ಶಿಕ್ಷಣವೆಲ್ಲವೂ ಅಮೆರಿಕದಲ್ಲೇ ನಡೆಯಿತು. ಸಣ್ಣ ಪ್ರಾಯದಿಂದಲೂ ಚೇತನ್ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದ. ಇದೇ ಕಾರಣಕ್ಕೆ ಆತನಿಗೆ ಅಮೆರಿಕದಲ್ಲಿ ಕಲಿಯಲು ಸ್ಕಾಲರ್ಶಿಪ್ ಕೂಡ ದೊರಕಿತ್ತು. ಹೀಗೆ ಓದು ಮುಗಿಸಿದ ಚೇತನ್ ಭಾರತದ ಭಾಷೆ ಸಂಸ್ಕೃತಿ ಬಗ್ಗೆ ಕಲಿಯುವ ಉದ್ದೇಶದಿಂದ ಭಾರತಕ್ಕೆ 2006ರಲ್ಲಿ ಆಗಮಿಸಿದರು. ಕರ್ನಾಟಕಕ್ಕೆ ಬಂದ ಚೇತನ್ ಭಾರತದ ವಿವಿಧ ಭಾಷೆಗಳ ಬಗ್ಗೆ ಅಧ್ಯಯನ ನಡೆಸುತ್ತಾರೆ, ಬುಡಕಟ್ಟು ಜನಾಂಗದ ಬಗ್ಗೆಯೂ ಅಧ್ಯಯನ ನಡೆಸುತ್ತಾರೆ, ಇದರ ಜೊತೆಗೆ ನಾಟಕಕ್ಕೂ ಸೇರುತ್ತಾರೆ. ಮೇ ಬಿ ಇಲ್ಲಿಂದ ಇವರ ವಿಚಾರಗಳು ಚೇಂಜ್ ಆಗಿರುವ ಸಾಧ್ಯತೆ ಇದೆ. ಅದೇನೇ ಇರಲಿ, ಮುಂದೆ ನಟ ಚೇತನ್ ಆ ದಿನಗಳು ಎಂಬ ಸಿನಿಮಾದಲ್ಲಿ ನಟನೆ ಮಾಡುತ್ತಾರೆ. ಈ ಸಿನಿಮಾಗೆ ಅತ್ಯುತ್ತಮ ನಟ ಎಂಬ ಪ್ರಶಸ್ತಿಯು ಚೇತನ್ಗೆ ದೊರಕುತ್ತೆ. ಹೊಸ ನಟನ ಬಗ್ಗೆ ಸ್ಯಾಂಡಲ್ವುಡ್ನಲ್ಲಿ ಚರ್ಚೆಯೂ ನಡೆಯುತ್ತೆ. ಬಳಿಕ ಬಿರುಗಾಳಿ, ಮೈನಾ ಸಿನಿಮಾಗಳಲ್ಲಿ ಚೇತನ್ ಮಿಂಚುತ್ತಾರೆ. ಈ ನಟನಿಗೆ ಭವಿಷ್ಯವಿದೆ ಎಂದು ಹೇಳಲಾಗುತ್ತಿತ್ತು. ಆದರೆ ಬಳಿಕ ಬಂದ ಯಾವುದೇ ಸಿನಿಮಾಗಳು ಹಿಟ್ ಕಾಣಲೇ ಇಲ್ಲ, ಎಲ್ಲವೂ ಫ್ಲಾಪ್ ಆದವು. ಆದರೂ ಅಲ್ಲಿವರೆಗೆ ನಟ ಚೇತನ್ ಯಾವುದೇ ವಿವಾದಗಳನ್ನು ಮೈಮೇಲೆ ಎಳೆದುಕೊಂಡಿರಲಿಲ್ಲ. ಹೀಗಿರುವಾಗ ನಟ ಚೇತನ್ ಬುಡಕಟ್ಟು ಜನರ ಬಗ್ಗೆ ಮಾತನಾಡಲು ಆರಂಭಿಸಿದರು, ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡಲು ಆರಂಭಿಸಿದರು, ದ್ರಾವಿಡರ ಬಗ್ಗೆ ಹೆಚ್ಚೆಚ್ಚು ಮಾತನಾಡಿದರು. ಈ ಮೂಲಕ ಸಿನಿಮಾದಿಂದ ಹೊರತಾಗಿ ನಟ ಚೇತನ್ ಸುದ್ದಿಯಾದರು. ಈ ವಿಚಾರಗಳಿಂದ ಹೆಚ್ಚು ಪಾಸಿಟಿವ್ ಪ್ರಚಾರ ಪಡೆಯುವುದಕ್ಕಿಂತ ಜಾಸ್ತಿಯಾಗಿ ನೆಗೆಟಿವ್ ಪ್ರಚಾರ ಚೇತನ್ ವಿರುದ್ಧ ನಡೆಯಿತು. ಚೇತನ್ ಅಭಾಸವಾಗಿ ಮಾತನಾಡುತ್ತಿದ್ದರಿಂದ ಅವರನ್ನ ಕೆಟ್ಟ ದೃಷ್ಟಿಯಿಂದ ಜನರು ನೋಡಲಾರಂಭಿಸಿದರು. ಕೊನೆಗೆ ವಿವಾದಗಳ ರಾಜ ಎಂಬ ಹಣೆಪಟ್ಟಿಯು ಅವರಿಗೆ ದೊರಕಿತು. ಅದರಲ್ಲೂ 2021ರಲ್ಲಿ ಬ್ರಾಹ್ಮಣರ ಬಗ್ಗೆ ನೆಗೆಟಿವ್ ಆಗಿ ಟ್ವೀಟ್ ಮಾಡಿ ಕೇಸು ಜಡಿಸಿಕೊಂಡಿದ್ರು. 2022ರಲ್ಲಿ ಕರ್ನಾಟಕ ಹೈಕೋರ್ಟ್ ಜಡ್ಜ್ ಬಗ್ಗೆ ವಿವಾದಾತ್ಮಕ ಟೀಕೆ ಮಾಡಿ ಬಂಧನಕ್ಕೊಳಗಾಗಿದ್ರು. ಹಿಂದೂಗಳ ಭಾವನೆಗೆ ಧಕ್ಕೆ ತಂದು ಹಿಂದೂ ವಿರೋಧಿ ಆಗಿದ್ರು. ಹೀಗೆ ಒಬ್ಬ ವಿವಾದಾತ್ಮಕ ಮನುಷ್ಯನಾದರೂ ನಟ ಚೇತನ್. ಹೀಗೆ ವಿವಾದದ ನಟ ಚೇತನೀಗ ಮತ್ತೊಂದು ಕಂಟಕ ಎದುರಿಸುತ್ತಿದ್ದಾರೆ. ಅವರನ್ನ ಅಮೆರಿಕಕ್ಕೆ ಗಡಿಪಾರು ಮಾಡುವ ಬಗ್ಗೆ ದಾಖಲೆಗಳು ಸಿದ್ಧವಾಗುತ್ತಿದೆಯಂತೆ. ಹೌದು, ಚೇತನ್ ಅವರನ್ನ ಅಮೆರಿಕಕ್ಕೆ ಗಡಿಪಾರು ಮಾಡಲು 2022ರಲ್ಲಿ ಬಸವನಗುಡಿ ಪೊಲೀಸರು ಗಡಿಪಾರು ದಾಖಲೆಗಳನ್ನ ರೆಡಿ ಮಾಡಿದಾರಂತೆ. ಸಮಾಜದಲ್ಲಿ ಶಾಂತಿ ಭಂಗ ನಡೆಸುತ್ತಿದ್ದಾರೆ ಎಂಬ ಆರೋಪದ ಮೇರೆಗೆ ಈ ಫೈಲ್ ರೆಡಿಯಾಗುತ್ತಿದೆಯಂತೆ. ಅಂದಿನ ಡಿಜಿಪಿ ಆಗಿದ್ದ ಪ್ರತಾಪ್ ರೆಡ್ಡಿ ಈ ಫೈಲ್ಗೆ ಸಹಿ ಕೂಡ ಹಾಕಿದ್ದಾರೆ. ಸದ್ಯ ಈ ಫೈಲ್ ಕರ್ನಾಟಕದ ಚೀಫ್ ಸೆಕ್ರೆಟರಿ ಕಚೇರಿಯಲ್ಲಿದೆ. ಒಂದು ವೇಳೆ ಸರ್ಕಾರ ಈ ಬಗ್ಗೆ ಸರಿಯಾಗಿ ಗಮನಿಸಿದ್ದೇ ಆದಲ್ಲಿ ಚೇತನ್ ಗಡಿಪಾರು ನಿಚ್ಚಳವಾಗಿದೆ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.